ಮೇಲ್ನೋಟದ ಅನುಭವವನ್ನು ಮತ್ತು ನಮ್ಮ ತಿಳುವಳಿಕೆಯ ವಿಚಾರವನ್ನು ಹಂಚಿಕೊಂಡಿದ್ದೀರಿ. ಡಾಕ್ಟರ್ ರವಿ ಅವರು ವೈರಾಣು ತಜ್ಞರು ಈಗ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡಿಸ್ತೀನಿ. ಡಾಕ್ಟರ್ ರವಿ ಸರ್ ನಮಸ್ಕಾರ. ಹಲೋ ಡಾಕ್ಟರ್ ರವಿ ಸರ್, ನಮಸ್ತೆ. ನಮಸ್ತೆ. ಸೊ ಈಗ JN1 ಡಿಸೆಂಬರ್ ಕೊನೆಯಲ್ಲಿ ಹೊಸ ವರ್ಷದ ಮೊದಲ ತಿಂಗಳಿನಲ್ಲಿ ಇದು ಅಗಣಿತ ಪ್ರಮಾಣದಲ್ಲಿ ಹೆಚ್ಚಾಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಜನ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಈ ಎಚ್ಚರಿಕೆಯನ್ನು ಹೇಗೆ ಸನ್ನದ್ಧರಾಗಬೇಕು, ಈ ಹಿಂದಿನ ಕೊರೋನಾ ಸಂದರ್ಭದಲ್ಲಿ ಉಂಟಾದಂಥ ಅವ್ಯವಸ್ಥೆ, ಆತಂಕ, ಸಾವು ನೋವು ಆ ಥರದ್ದೇನಾದರೂ ಆಗುವಂಥ ಸಾಧ್ಯತೆ ಇದೆಯಾ, ಏನು ತಮ್ಮ ಅಭಿಪ್ರಾಯ ಇದಕ್ಕೆ ಅಂತ? ಜನ ಕಷ್ಟ ಸುಖ ನೋಡಿದಾರಲ್ಲ ಸರ್ ಪ್ರಾಬ್ಲಮ್ಗಳನ್ನ. ಇದರಿಂದ ಅವ್ರು ಎಚ್ಚೆತ್ಕೊಂಡು ಸರಿಯಾಗಿ ಅದ್ರ ಬಗ್ಗೆ ಕ್ರಮ ವಹಿಸ್ಕೊಂಡು ನಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಓಕೆ, ಜನರೇ ಎಚ್ಚೆತ್ಕೊಳ್ಬೇಕು, ಜನರೇ ಎಚ್ಚೆತ್ಕೊಳ್ಬೇಕು. ಹೌದು ಸರ್, ಇರೋದೇ ಜನಗಳ ಕೈಯಲ್ಲಲ್ಲ ಸರ್. ಕರೆಕ್ಟ್. ಇನ್ನೇನು ಈ ಸಂದರ್ಭದಲ್ಲಿ JN1 ಈ ರೂಪಾಂತರಿ ವೈರಸ್ ಕುರಿತಾಗಿ ತಮ್ಮ ಅಭಿಪ್ರಾಯ ಮತ್ತು ಜನತೆಗೆ ಕೊಡುವಂತಹ ಸಲಹೆ? ಅಂದ್ರೆ ಇದನ್ನ ಇವತ್ತೊಂದಿನ 3 ವರ್ಷದಿಂದ ನೋಡಿದ್ರೆ 21ರಲ್ಲೂ ನೋಡಿದರೆ ಜನಗಳು ಆಗಾದಂತ ಪ್ರತಿಯೊಂದಕ್ಕೂ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. ಇದರಿಂದ ಎಚ್ಚೆತ್ಕೊಂಡು ಆದಷ್ಟು ತಮಗೆ ತಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಎಲ್ಲಾನು ದೇಶಕ್ಕೂ ಒಳ್ಳೇದಾದ ರೀತಿಯಲ್ಲಿ ನಡ್ಕೋದು ಸರ್. ಎಲ್ಲರೂ ಒಬ್ರಿಂದ ಒಬ್ರಿಗೆ ಹರಡಂತ ಅವಶ್ಯಕತೆ ಕೊಡಬಾರ್ದು. ಓಕೆ, ಅದನ್ನ ಓಕೆ. ಸರ್ಕಾರದ ಸನ್ನದ್ಧತೆ ಹೇಗಿದೆ? ತಾವು ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿದ್ದೀರಿ. ಸೊ ಸರ್ಕಾರಕ್ಕೆ ಏನು ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಏನೆಲ್ಲ ಉಪಕ್ರಮಗಳನ್ನು ಇನ್ನು ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ? ಸರ್ಕಾರ ಏನಿದೆ ಅಂದ್ರೆ ಇದಿಲ್ಲ, ಇದ್ರ ಬಗ್ಗೆ ಕಠಿಣವಾಗಿ ನೋಡ್ಕೊಂಡು ಆದಷ್ಟು ಜನಗಳಿಗೆ ಅವೇರ್ನೆಸ್ ಕೊಟ್ಟರೆ ಒಳ್ಳೇದು ಸರ್. ಓಕೆ ಓಕೆ, ಓಕೆ ಸರ್, ಧನ್ಯವಾದಗಳು ತಮಗೆ ನಮ್ಮ ಜೊತೆ ಮಾತಾಡಿದಕ್ಕೋಸ್ಕರ. ಅಭಿಷೇಕ್. ಯೆಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.